ದೇವರ ಪರಿಶುದ್ಧವಾದ ನಾಮಿಕೆ ಸ್ತೋತ್ರ ದೇವರು ಕೊಟ್ಟಂತಹ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ದೇವರ ಮಗುವೆ ಈ ಒಂದು ಆಶೀರ್ವಾದವಾದ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಖಂಡಿತವಾಗಿಯೂ ನೀವು ಏಕೆಂದ್ರೆ ಆಕಾಶ ಭೂಮಿ ಅಳಿದರು ಆತನ ವಾಕ್ಯ ಅಳಿಯದಂತ ವಾಕ್ಯವಾಗಿದೆ ಈ ಲೋಕದಲ್ಲಿ ಎಲ್ಲರೂ ನಮ್ಮನ್ನ ಕೈ ಬಿಟ್ರು ನಾನೆಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ ನಿಮ್ಮನ್ನ ಬಿಟ್ಟು ಅಗಲುವುದೂ ಇಲ್ಲ ಅಷ್ಟೊಂದು ಪ್ರೀತಿಸುವಂತ ಪರಿಶುದ್ಧವಾದಂತ ಪ್ರೀತಿ ಸ್ವರೂಪನಾದ ದೇವರ ವಾಕ್ಯವನ್ನ ಕೇಳುವುದಕ್ಕೆ ದೇವರು ಕೊಟ್ಟಿದ್ದಾರೆ ಈ ಸಮಯವನ್ನ ಈ ಸಮಯನ ನಾವು ಪ್ರಯೋಜನವಾಗಿ ಉಪಯೋಗಿಸ್ಬೇಕು ಅಂತ ಹೇಳಿ ಒಂದು ನಿಮಿಷ ಕಣ್ಗಳನ್ನ ಮುಚ್ಚೋಣ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ತಂದೆಯೇ ನಮ್ಮೊಂದಿಗೆ ಮಾತನಾಡು ಸ್ವಾಮಿ ಇನ್ನ ಶಬ್ದಕ್ಕೋಸ್ಕರ ನಾವು ಕಾದಿದ್ದೇವೆ ನಮ್ಮ ಹೃದಯಗಳನ್ನ ಮಾರ್ಪಡಿಸು ಏಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇನ್ ದೇವರ ಮಗುವೆ ಈ ಒಂದು ದಿನದ ಧ್ಯಾನಕ್ಕಾಗಿ ನಮಗೆಲ್ಲರಿಗೂ ಎಲ್ಲರಿಗೂ ಪವಿತ್ರ ಗ್ರಂಥದಲ್ಲಿ ಬಹಳ 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 ವಾಕ್ಯಗಳೊಂದಿಗೆ ಎಕ್ಸಾಂಪಲ್ ಒಂದಿಗೆ ಮಾತನಾಡುವ ಒಬ್ಬ ವ್ಯಕ್ತಿ ಯಾರಂದ್ರೆ ದಾವಿದನು ಈ ದಾವಿದನ ಜೀವಿತದಲ್ಲಿ ನಡೆದಂತ ಒಂದು ವಾಕ್ಯವನ್ನ ನಾವು ಈಗ ಗಮನಿಸಲಿದ್ದೇವೆ ಅದೇನೆಂದ್ರೆ ನೋಡಿ ಎರಡು ಸ್ವಾಮಿಲನ ಪುಸ್ತಕದಲ್ಲಿ ಐದನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತೈದರವರೆಗಿನ ವಾಕ್ಯಗಳು ಮೊದಲನೇದಾಗಿ ಇಸ್ರೇಲರು ದಾವಿದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಪಿಲಿಸ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು ದಾವಿದನು ಇದನ್ನು ಕೇಳಿ ದುರ್ಗಾಕ್ಕೆ ಹೋದನು ಪಿಲಿಸ್ಟಿಯ ದೇಶದೊಳಗೆ ನುಗ್ಗಿ ರಫಾಯಿಂ ತಗ್ಗಿನಲ್ಲಿ ಬಂದು ಪಳೆಯ ಮಾಡಿಕೊಂಡರೆಂದು ತಿಳಿದು ದಾವಿದನು ಯಹೋವನನ್ನು ಯಹೋ ದಾವಿದನು ಯಹೋನನ್ನು ನಾನು ಪಿಲಿಸ್ಟೀರಿಗೆ ವಿರೋಧವಾಗಿ ಹೋಗಬಹುದು ನಾವು ದಾವಿದನ ಬಗೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ದಾವಿದನು ಯುದ್ಧ ವೀರ ಆತನು ಮನುಷ್ಯರೊಂದಿಗೆ ಯುದ್ಧ ಮಾಡುವಂತ ವ್ಯಕ್ತಿಯಲ್ಲ ಕರಡಿಗಳೊಂದಿಗೆ ಮತ್ತೆ ಕಾಡು ಮೃಗಗಳೊಂದಿಗೆ ಹೋರಾಡಿ ಗೆದ್ದಂತ ಒಬ್ಬ ವ್ಯಕ್ತಿಯಾಗಿದ್ದ ಯಾಕೆಂದ್ರೆ ಅವನ ಕೆಲಸ ಏನಾಗಿತ್ತು ಅಂದ್ರೆ ಕುರಿಗಳನ್ನ ಮೇಯಿಸುವುದು ಆತನ ಕೆಲಸವಾಗಿತ್ತು ಕುರಿಗಳನ್ನ ಮೇಯಿಸ್ಕೊಂಡು ಜೀವಿಸ್ತಾ ಇದ್ದಂತ ದಾವಿದನ ಜೀವಿತದಲ್ಲಿ ಒಂದು ಮಾರ್ಪಾಡು ಹೊಂದುವಂತ ಒಂದು ಸನ್ನಿವೇಶ ನಡೀತಂದ್ರೆ ದ ಫಸ್ಟ್ ಫಸ್ಟ್ ಗೊಲಿಯಾತ್ ಎಂಬತಕ್ಕಂತ ಒಬ್ಬ ದೊಡ್ಡ ಯುದ್ಧ ವೀರ ಆಗಿದ್ದ ಅವ್ನ್ ಬಂದು ಇಸ್ರೇಲರಿಗೆ ವಿರೋಧವಾಗಿ ಸವಾಲ್ ಆಗ್ತಾ ಇದ್ದ ಯಾರಾದ್ರೂ ಒಬ್ರಿಗೊಬ್ರು ಬಂದ ನನ್ ಮೇಲೆ ನನ್ನ ನೊಂದಿಗೆ ಜಯ ಯುದ್ಧ ಮಾಡಿ ಜಯ ಹೊಂದಿದ್ರೆ ನಾವು ನಮ್ಮ ಕಡೆಯವರೆಲ್ಲರೂ ಸೋತಂಗೆ ನೀವು ಯಾರಾದ್ರೂ ನಮ್ಮ ಹತ್ರ ಸೋತೋಗ್ಬಿಟ್ರೆ ನಿಮ್ಮದು ನಿಮ್ಮ ಕಡೆಯವರೆಲ್ಲರೂ ಸೋತಂಗೆ ನನ್ನ ತರ ಒಬ್ಬ ವೀರ ನಿಮ್ಮ ಕಡೆಯಲ್ಲಿ ಯಾರಾದ್ರೂ ಇದ್ರೆ ಬನ್ನಿ 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 ಹೇಳಿ ಕರಿತಾ ಇದ್ದ ಹಾಗಾಗಿ ದಾವಿದನ ಅವ್ರ ಅಣ್ಣಂದಿರಿಗೆ ಊಟ ತೆಗೆದುಕೊಂಡು ಹೋಗೋದಕ್ಕೆ ಕುರಿ ಮೈಸ್ತಾದಂತ ವ್ಯಕ್ತಿ ತಂದೆ ಹೇಳ್ತಾರೆ ನಿನ್ನ ಅಣ್ಣಂದಿರೆಲ್ಲ ಅಹ್ ಸೌಲನ ಸೈನ್ಯದಲ್ಲಿದ್ದಾರಪ್ಪ ನೀನ್ ಹೋಗಿ ಸ್ವಲ್ಪ ಊಟ ಕೊಟ್ಬಿಟ್ ಬಾ ಅವ್ರಿಗೋಸ್ಕರ ಅಂತ ಹೇಳಿ ಊಟವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಆ ಒಂದು ಸಮಯದಲ್ಲಿ ನೋಡಿದ್ರೆ ಒಬ್ಬ ದೊಡ್ಡ ವ್ಯಕ್ತಿ ನಿಂತ್ಕೊಂಡು ದೇವರನ್ನ ಹೀಯಾಳಿಸ್ತಾ ಇದ್ದಾನೆ ಇಸ್ರೇಲ್ ಜನರನ್ನ ಹೀಯಾಳಿಸ್ತಾ ಇದ್ದಾನೆ ಇಸ್ರೇಲ್ ರಾಜರನ್ನ ಹೀಯಾಳಿಸ್ತಾ ಇದ್ದಾನೆ ಮತ್ತು ಇಸ್ರೇಲ್ ದೇಶದಲ್ಲಿರುವಂತ ಎಲ್ಲ ಯುದ್ಧ ವೀರರನ್ನ ಹೀಯಾಳಿಸ್ತಾ ಇದ್ದಾನೆ ಯಾರಾದ್ರೂ ಒಬ್ಬರಿಗೊಬ್ಬರು ನಿಮ್ಮ ಹತ್ರ ಯಾರಿಗಾದ್ರೂ ಧೈರ್ಯ ಆದ್ರೆ ನನ್ನ ಹತ್ರ ಬನ್ನಿ ಅಂತ ಹೇಳಿ ಅವನು ಸವಾಲಾಗ್ತಾ ಇದ್ದಾನೆ ಆ ಒಂದು ವಿಷಯವನ್ನ ದಾವಿದನ್ನು ಕೇಳುವಾಗ ಈತನ ಈತನು ಸುನ್ನತಿ ಇಲ್ಲದ ಈ ವ್ಯಕ್ತಿ ನನ್ನ ದೇವರ ಬಗ್ಗೆ ಹೀಯಾಳಿಸೋದಕ್ಕೆ ಇವನು ಯಾರು ಫಸ್ಟ್ ದಾವಿದನಲ್ಲಿ ಇದ್ದಂತ ಒಂದು ವಿಷಯ ದೇವರ ಮೇಲೆ ಇಟ್ಟಂತ ವೈರಾಕ್ಯ ಇವ್ನ ಯಾರು ನನ್ನ ದೇವ್ರ ಬಗ್ಗೆ ಮಾತಾಡೋದಿಕ್ಕೆ ಇವನ್ ಧೈರ್ಯ ನನ್ನ ದೇವ್ರ ಬಗ್ಗೆ ಮಾತಾಡೋದಿಕ್ಕೆ ನನ್ನ ದೇವರು ಎಷ್ಟು ದೊಡ್ಡ ದೇವರು ನನ್ನ ದೇವರು ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದಂತ ದೇವರು ಅಷ್ಟೊಂದು ದೊಡ್ಡ ದೇವರನ್ನ ಪೂಜಿಸುವಂತ ನಾನು ನನ್ನ ಕಿವಿಗಳಲ್ಲಿ ನನ್ನ ದೇವರ ಬಗ್ಗೆ ಕೇವಲವಾಗಿ ಹಿಯಾಳಿಸಿ ಮಾತನಾಡುವ ಈ ವ್ಯಕ್ತಿ ಯಾರು ಅವನ್ ಯಾತಕ್ಕೋಸ್ಕರ ಹಾಗೆ ಮಾತಾಡ್ತಾ ಇದ್ದಾನೆ ನೋಡಿ ಯಾರು ಯಾವುದಕ್ಕೋಸ್ಕರ ಯಾತಕ್ಕೋಸ್ಕರ ಅವನು ಹಾಗೆ ಮಾತಾಡ್ತಾ ಇದ್ದಾನೆ ಅದಕ್ಕೆ ಮೂರನೇದು ನಾನೇನ್ ಮಾಡ್ಬೇಕು ನಾನೇನ್ ಮಾಡ್ಬೇಕು ಇದನ್ನ ಕೇಳುವಾಗ ಅವನು ಯೋಚನೆ ಮಾಡ್ತಾನೆ ಹೇಳ್ತಾನೆ ಅವನು ಯಾರಾದ್ರೂ ಒಬ್ಬರಿಗೊಬ್ರು ಒಂದು ಒಬ್ಬ ಸಿಂಗಲ್ ಮನುಷ್ಯನಾಗಿ ನನ್ನ ಮುಂದೆ ಬರ್ಬೇಕು ಬಂದು ನನ್ನ ಹತ್ರ ನೀವೇನ್ ಮಾಡ್ಬೇಕು ಯುದ್ಧ ಮಾಡ್ಬೇಕು ನನ್ನ ಹತ್ರ ಯುದ್ಧ ಮಾಡಿ ನೀವು ಗೆದ್ರೆ ನಾನು ನನ್ನ ಕಡೆಯವರೆಲ್ಲರೂ ನಿಮಗೆ ದಾಸರಾಗ್ತಿವೆ ಇಲ್ಲ ನೀವು ಸೋತೋದ್ರೆ ನೀವು ನಿಮ್ಮ ಕಡೆಯವರೆಲ್ಲರೂ ದಾಸರಾಗ್ಬೇಕು ಇದು ಯುದ್ಧ ಅಂದ್ರೆ ಗ್ಯಾಂಗ್ ಅಲ್ಲ ರಾಜರಾಜರಲ್ಲ ಸೈನಿಕರೊಂದಿಗೆ ಅಲ್ಲ ಒಬ್ಬರೇ ಒಬ್ಬ ಬನ್ನಿ ಯಾರಾದ್ರೂ ಒಬ್ರು ಬನ್ನಿ ದೇವರ ಮಗುವೆ ದೇವರ ಮಗುವೆ ನಿನ್ನ ಹೃದಯದಲ್ಲಿ ದೇವ ವೈರಾಖ್ಯವಿದ್ದರೆ ನಿನಗೆ ಜನರ ಅವಶ್ಯಕತೆ ಬೇಕಾಗಿಲ್ಲ ಮನುಷ್ಯರ ಅವಶ್ಯಕತೆ ಬೇಕಾಗಿಲ್ಲ ದೊಡ್ಡ ದೊಡ್ಡ ಆಯುಧಗಳು ಇಲ್ಲ ವಿದ್ಯೆ ಜ್ಞಾನ ಬುದ್ಧಿ ಶಕ್ತಿ ಇವುಗಳೆಲ್ಲ ಬೇಕಾಗಿಲ್ಲ ದೇವರ ವೈರಾಖ್ಯ ಒಂದು ನಿನ್ನ ಹೃದಯದಲ್ಲಿದ್ದರೆ ದೇವರೇ ನಿನ್ನೊಂದಿಗಿರ್ತಾರೆ ಆ ದಾವಿದನ ಹೃದಯದಲ್ಲಿ ದೇವ ವೈರಾಖ್ಯ ಇದ್ದರಿಂದ ಇವನ್ ಯಾರು ನನ್ನ ದೇವರ ಬಗ್ಗೆ ಹೀಯಾಡ್ಸೋದಕ್ಕೆ ಇವನ್ ಯಾರು ಹೇಳ್ತಾರೆ ಇವನ್ ಒಂದು ದೊಡ್ಡ ಯುದ್ಧ ವೀರ ಅಷ್ಟೊಂದು ಉದ್ದವಾಗಿದ್ದಾನೆ ಎಲ್ಲ ಬಲಶಾಲಿ ಅವನತ್ರ ಒಬ್ನೇ ಒಬ್ನು ಯುದ್ಧ ಮಾಡೋದಕ್ಕೆ ಕರಿತಾ ಇದ್ದಾನೆ ಯಾರಿಗೂ ಅಷ್ಟೊಂದು ಧೈರ್ಯ ಎಲ್ಲ ಹೋಗೋದಕ್ಕೆ ಇನ್ನೊಂದು ಸವಲನ್ನು ಹೇಳಿದ್ದಾನೆ ಅವ್ರನ್ನ ಜಯಿಸಿದ್ರೆ ಅವಳ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಅಂದ್ರೆ ರಾಜನಿಗೆ ನೀನು ಅಳಿಯನಾಗಿ ಮಾರ್ಪಡ್ಬೋದು ಯಾರ ಗೆಲ ಅವನ ಮೇಲೆ ಜಯವನ್ನ ಹೊಂದುತ್ತಾರೋ ಅವನು ಅವುಗಳ ಬಗ್ಗೆ ಎಲ್ಲ ಇವನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅದೆಲ್ಲ ಒಂದ್ ಕಡೆ ಇರ್ಲಿ ಆದ್ರೆ ನನ್ನ ದೇವರ ಬಗ್ಗೆ ಅವ್ನು ಹೇಳ್ತಾರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅವನ ಮೇಲೆ ಯುದ್ಧ ಮಾಡ್ಬೇಕು ಅವನವಾಗ ಹೇಳ್ತಾನೆ ನಾನು ಅವ್ನಿಗೆ ವಿರೋಧವಾಗಿ ಯುದ್ಧ ಮಾಡ್ತೇನೆ ಅವಾಗ ಎಲ್ಲರೂ ಕೇಳ್ತಾ ಅಯ್ಯೋ ನೀನು ಇನ್ನು ಬಾಲಕ ನೀನು ಚಿಕ್ಕ ಹುಡುಗ ನೀನು ಇಷ್ಟೊಂದು ಚಿಕ್ಕ ವಯಸ್ಸು ಅವನ್ ಹುಟ್ಟನಾಗಿಂದ ಯುದ್ಧವೀರ ಅವನ ಕೈ ಕಾಲುಗಳು ಅವನ ಶರೀರವನ್ನ ನೋಡಿದ್ರೆ ನೀನು ಹೇಗೆ ಅವನ ಹತ್ರ ಯುದ್ಧ ಮಾಡ್ತೆ ಅವ್ನ ಹೇಳ್ತಾ ಇಲ್ಲ ನಾನು ಯುದ್ಧ ಮಾಡ್ತೀನಿ ಅವಾಗ ಒಂದು ಪಾಯಿಂಟ್ ನಾ ಅವ್ನು ಕೊಟ್ ಮಾಡ್ತಾನೆ ನನ್ನ ಕುರಿಗಳಿಗೋಸ್ಕರ ಕಾಡು ಮೃಗಗಳೊಂದಿಗೆ ಹೋರಾಡುವಂತ ವ್ಯಕ್ತಿಯಾಗಿದ್ದ ಇವನು ನನ್ನ ಕುರಿಗಳನ್ನ ಕಾಪಾಡಬೇಕು ಅಂತ ಹೇಳಿ ಕಾಡು ಮೃಗಗಳ ಮೇಲೆ ನನ್ನ ಜೀವವನ್ನ ಒತ್ತೆಯಾಗಿಟ್ಟು ನಾನು ಕರಿಗಳನ್ನ ಕರಡಿಯನ್ನ ಹೊಡೆದಿದ್ರೆ ಮತ್ತೆ ಅನೇಕ ಕಾಡು ಮೃಗಗಳನ್ನ ಹೊಡೆದಾಕಿದ್ದೀನಿ ನಾನು ಇವ್ನ ಯಾರು ಆ ಕಾಡು ಮೃಗಗಳ ಉಗುರುಗಳಿಂದ ನನ್ನನ್ನ ಕಾಪಾಡಿದಂತ ದೇವರು ಇವನಿಂದ ಕಾಪಾಡೋದಕ್ಕೆ ಸಾಧ್ಯ ಇಲ್ಲವಾ ಇವರಿಂದ ಕಾವ ದೇವರ ವೈರಾಖ್ಯ ನಿಮ್ಮಲ್ಲಿದ್ದರೆ ಯು ಕ್ಯಾನ್ ಡೂ ನೀವ್ ಏನಾದ್ರೂ ದೇವರಿಗೋಸ್ಕರ ಮಾಡೋದಿಕ್ಕೆ ಸಾಧ್ಯ ನೀವೇನಾದ್ರೂ ದೇವರಿಗೋಸ್ಕರ ಮಾಡೋದಿಕ್ಕೆ ಸಾಧ್ಯ ದೇವರ ಮಗುವೆ ದೇವರ ವೈರಾಖ್ಯ ನಿನ್ನಲ್ಲಿ ಇರಬೇಕು ದೇವ ವೈರಾಖ್ಯ ಎಂಬುದು ಒಂದು ಬೆಂಕಿ ಹಾಗೆ ಉರಿಯುತ್ತಿರುವುದು ಹೇಳ್ತಾನೆ ಯಾರು ಹೊತ್ತು ಸರಿ ಏನೇನೋ ಆಯುಧಗಳು ಅದು ಇದು ಎಲ್ಲ ಹಾಕ್ತಾರೆ ದೊಡ್ಡ ಕತ್ತಿ ಅದು ಇದು ಕಿರೀಟ ಎಲ್ಲ ಕವಚ ಅಲ್ಲ ಹಾಕಿದ ತಕ್ಷಣ ದಾವಿದಾಗಿ ಕೆಳಗಡೆ ಬಿದ್ದೋಗ್ತಾನೆ ಅಯ್ಯಯ್ಯೋ ಇವುಗಳೆಲ್ಲ ನನಗೆ ಅಭ್ಯಾಸ ಇಲ್ಲ ಕತ್ತಿ ಹಿಡಿದು ನನಗೆ ಅಭ್ಯಾಸ ಇಲ್ಲ ಆಯುಧಗಳನ್ನ ಹಣಿದು ನನಗೆ ಅಭ್ಯಾಸ ಇಲ್ಲ ಗುರಾಣಿಯನ್ನ ಹಿಡಿದು ನನಗೆ ಅಭ್ಯಾಸ ಇಲ್ಲ ನನಗೆ ತಿಳಿದಂತ ಒಂದು ವಿದ್ಯೆ ಉಂಟು ನನಗೆ ತಿಳಿದಂತ ಒಂದು ವಿದ್ಯೆ ಅದೇನಂದ್ರೆ ಐದು ಕಲ್ಲು ಇದ್ರೆ ಸಾಕು ಬರೀ ಐದು ಕಲ್ಲಿದ್ರೆ ಸಾಕು ಆ ಐದು ಕಲ್ಲನ್ನ ನಾನು ಕವಣಿಯಲ್ಲಿ ಇಟ್ಟು ಒಡೆಯೋದಿಕ್ಕೆ ನನಗೆ ಚೆನ್ನಾಗಿ ಗೊತ್ತುಂಟು ಅದು ಮಾತ್ರ ಇದ್ರೆ ನನಗ್ ಸಾಕು ನಿಮಗೇನ್ ಮಾಡ್ಬೇಕು ಅವನನ್ನ ಜಯಿಸ್ಬೇಕು ಅಷ್ಟೇ ತಾನೆ ನೋಡಿ ಅಷ್ಟೊಂದು ದೊಡ್ಡ ಯುದ್ಧ ವೀರನ್ಗೆ ಮೆಸೇಜ್ ಹೋಗುತ್ತೆ ಒಬ್ಬ ದೊಡ್ಡ ಯುದ್ಧ ವೀರ ಇಸ್ರೇಲ್ ಕಡೆಯಲ್ಲಿ ಪ್ರಿಪೇರ್ ಆಗ್ಬಿಟ್ಟ ಅವನು ನಿನ್ನತ್ರ ಏನ್ ಮಾಡ್ತಾ ಇದ್ದಾನೆ ನಾಳೆ ಇಷ್ಟೊತ್ತಿಗೆ ಯುದ್ಧ ಮಾಡ್ತಾನೆ ಅವನು ಬಹಳ ಇದಾಗಿ ರೆಡಿ ಆಗ್ಬಿಟ್ಟಿದ್ದಾನೆ ಓ ನಾನು ಯುದ್ಧ ದೊಡ್ಡ ವೀರ ಬರ್ತಾ ಇದ್ದಾನೆ ಅವನ ಹತ್ರ ಯುದ್ಧ ಮಾಡ್ಬೇಕು ಅಂತ ಅವನು ಬಂದು ನೋಡುವಾಗ ಇಷ್ಟೇ ಇಷ್ಟು ಬಾಲಕ ಚಿಕ್ಕ ಹುಡುಗನಾಗಿ ಕಾಣಿಸ್ತಾನೆ ಕೋಲ್ ಕೈಯಲ್ಲಿ ಒಂದು ಕೋಲ್ ಇಡ್ಕೊಂಡಿದ್ದಾನೆ ಒಂದು ಬ್ಯಾಗು ಎಗಲ್ ಮೇಲೆ ಹಾಕೊಂಡಿದ್ದಾನೆ ಒಂದು ಕವಣಿ ಇಟ್ಕೊಂಡಿದ್ದಾನೆ ಅದು ಕಲ್ಲುಗಳ್ ಇಟ್ಕೊಂಡಿರ್ತಾನೆ ಅವನ ನೋಡಿದ ತಕ್ಷಣ ಅವನಿಗೆ ಬಹಳ ಟೆನ್ಷನ್ ಆಗ್ಬಿಡ್ತಾನ ಬಹಳ ಕೋಪ ಬರುತ್ತೆ ಅವ್ನಿಗೆ ಏಯ್ ಅಂತಾನೆ ನನ್ನ ಏನಂತ ತಿಳ್ಕೊಂಡೆ ನನ್ನನ್ನ ಏನಂತ ತಿಳ್ಕೊಂಡೆ ನನ್ನನ್ನ ನಾಯಿಂದ ತಿಳ್ಕೊಂಡಿದ್ಯಾ ನೀನು ನಾಯಿನ ಹೊಡಿಯೋ ತರ ಕಲ್ಲು ಮತ್ತೆ ಒಂದು ಕಡ್ಡಿ ತಗೊಂಡು ಕೋಲ್ ತಗೊಂಡು ಬರ್ತಾ ಇದೀಯ ನೀನು ಬರೋ ನಿನ್ನ ಶರೀರವನ್ನ ಕಿತ್ತು ಕಾಡು ಮೃಗಗಳಿಗೂ ಮತ್ತು ಆಕಾಶದ ಪಕ್ಷಿಗಳಿಗೆ ನಿನ್ನನ್ನು ಆಹಾರವಾಗಿ ಮಾಡ್ತೀನಿ ಬರೋ ನನ್ನ ಹತ್ರ ಅಂತ ಹೇಳ್ತಾನೆ ದಾವಿದಾವ್ ನನ್ನ ನೋಡಿ ಅಯ್ಯೋ ನೀನು ನನ್ನನ್ನ ಆಕಾಶದ ಮೃಗಗಳಿಗೂ ಕಾಡುಗಳಿಗೂ ಆಹಾರವಾಗಿ ಮಾಡ್ತೀಯ ನೀನು ನೀನು ನಿನ್ನಲ್ಲಿರುವಂತ ವಿದ್ಯೆ ಮತ್ತೆ ಮತ್ತು ನಿನ್ನಲ್ಲಿರುವಂತಹ ಆಯುಧದ ಮೇಲೆ ನಂಬ ನಂಬ್ಕೊಂಡು ನನ್ನ ಹತ್ರ ಯುದ್ಧಕ್ಕೆ ಮತ್ತು ಜಗಳಕ್ಕೆ ಬರ್ತಾ ಇದೆಯಾ ನಾನು ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ದೇವರ ಮೇಲೆ ಇಟ್ಟಂತ ವಿಶ್ವಾಸದೊಡನೆ ನಿನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೇನೆ ಈ ಒಂದು ವಿಷಯದಲ್ಲಿ ನೀವ್ ಅರ್ಥ ಮಾಡ್ಕೊಳ್ಳಿ ದೇವರ ಮಗುವೆ ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಗುವೆ ನಿನ್ನ ಹೃದಯದಲ್ಲಿ ನೀನು ಯಾರ ಮೇಲೆ ವಿಶ್ವಾಸವಿಟ್ಟು ನೀನು ಹೋರಾಡ್ತಾ ಇದ್ದೀಯಾ ನಿನ್ನ ಹೋರಾಟ ಇವತ್ತು ಯಾರ ಮೇಲಿದೆ ಯಾರ ಮೇಲೆ ವಿಶ್ವಾಸ ನಿನ್ನ ನಂಬಿಕೆ ನಿನ್ನ ಆಯುಧದ ಮೇಲಿದ್ಯಾ ನಿಲ್ಲ ದೇವರ ಮೇಲಿದ್ಯಾ ಒಂದೇ ಒಂದು ಕಲ್ಲು ಐದು ಕಲ್ಲು ಕೂಡ ನಿನಗೆ ಬೇಕಾಗಿಲ್ಲ ಒಂದು ಕಲ್ಲು ಸಾಕು ಒಂದೇ ಒಂದು ಕಲ್ಲು ಸಾಕು ನಿನ್ನ ನಾವು ಆ ಒಂದೇ ಒಂದು ಎತ್ತದ ಒಂದು ಕವಣಿನಲ್ಲಿ ಹಾಕಿ ಒಡೆದ ಸರಿಯಾಗಿ ಅವನ ತಲೆಗೆ ಹೋಗಿ ಬಿತ್ತು ಅವನ್ ತಲೆ ಸುತ್ತಾಗಿ ಕೆಳಗಡೆ ಬಿದ್ದ ಬಿದ್ದ ತಕ್ಷಣ ಓಡೋಗಿ ಅವನ್ ಕೈಯಲ್ಲಿದ್ದಂತ ಕತ್ತಿ ತೆಗೆದು ಅವನ್ ಕತ್ತುಕುಯ್ದ ದೇವರ ಮಗುವೆ ನೋಡಿ ದೇವರ ವೈರಾಕ್ಯ ಅವನಲ್ಲಿತ್ತು ಆತನೊಬ್ಬ ಒಳ್ಳೆ ಯುದ್ಧ ವೀರನಾಗಿದ್ದ ಅಷ್ಟು ಮಾತ್ರವಲ್ಲದೆ ಅಷ್ಟು ಮಾತ್ರವಲ್ಲದೆ ಅವನ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನ ದೇವರು ಮಾಡಿದಂತ ಎಲ್ಲ ಕಾರ್ಯಗಳನ್ನ ನೋಡಿದಂತ ಒಬ್ಬ ವ್ಯಕ್ತಿಯಾಗಿದ್ದ ಹಾಗೆ ಮಾಡಿದಂತ ವ್ಯಕ್ತಿಯ ಜೀವನದಲ್ಲಿ ನಡೆದಂತ ಒಂದು ಸನ್ನಿವೇಶ ಏನು ಅವನ್ ಜಯ ತೆಗೆದುಕೊಂಡ ನಂತರ ಅವನು ಯುದ್ಧನ ವೀರನಾಗಿ ರಾಜನಾಗಿ ಮಾರ್ಪಟ್ಟಾಗ ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ನೋಡಿ ದಾವಿದನ್ನು ಅಭಿಷೇಕಿಸಿ ತಮ್ಮ ಅರಸನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಪಿಲಿಸ್ತೀನಿಗೆ ಮುಟ್ಟಿದಾಗ ಅವನು ರಾಜ ಆಗ್ಬಿಟ್ಟ ರಾಜ ಆದಾಗ ಯಾವ ಪಾಯಿಂಟ್ನ ನಾನು ನಿಮ್ಮ ಹತ್ರ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ದೇವ ವೈರಾಕ್ಯ ಇದ್ರೆ ಮಾತ್ರ ದೇವರಿಗೋಸ್ಕರ ಏನಾದ್ರೂ ಮಾಡಕ್ಕೆ ಸಾಧ್ಯ ಆಗುತ್ತೆ ಆಗ ಮಾತ್ರ ದೇವರು ನಿಮ್ಮನ್ನ ಉನ್ನತ ಸ್ಥಿತಿಗೆ ತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗುತ್ತೆ ಆ ದೇವ ವೈರಾಗ್ಯವಿರುವಂತ ಒಬ್ಬ ಕುರಿ ಮೇಯಿಸ್ತಾ ಇದ್ದಂತ ಮನುಷ್ಯನನ್ನ ದೇವರು ರಾಜನಾಗಿ ಮಾಡಿದ್ರು ರಾಜನಾಗಿ ಮಾಡಿ ಫಸ್ಟ್ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಆ ಯುದ್ಧ ಹೇಗೆ ನಡೀತಂದ್ರೆ ಪಿಲಿಸ್ಟಿರ ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿನಲ್ಲಿ ಬಂದು ಪಳೆಯ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವಿದನು ನೋಡಿ ನಮ್ಗೆ ಚೆನ್ನಾಗಿ ಇವನು ಯುದ್ಧ ವೀರಾತಾನೆ ಇವನು ಸಾಧಾರಣವಾಗಿ ಒಬ್ಬನೇ ಅಷ್ಟೊಂದು ದೊಡ್ಡ ಆ ರಾಕ್ಷಸನ ರೀತಿಯಲ್ಲಿದ್ದಂತ ಗೊಲಿಯಾತನ ಒಡೆದವ್ನು ನನ್ನಿಂದ ಅಲ್ಲ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಡೈರೆಕ್ಟ್ ಆಗಿ ಹೋಗಿ ಯುದ್ಧ ಮಾಡಿರ್ಬೋದಾಗಿತ್ತಲ್ಲ ಡೈರೆಕ್ಟ್ ಆಗಿ ಹೋಗಿ ಯುದ್ಧ ಮಾಡಿರ್ಬೋದಾಗಿತ್ತಲ್ಲ ಆದ್ರೆ ಅವನು ಯುದ್ಧಕ್ಕೆ ಹೋಗೋದಿಲ್ಲ ಯುದ್ಧಕ್ಕೆ ಹೋಗೋದಿಕ್ಕೆ ಮುಂಚೆ ದೇವ್ರ ಹತ್ರ ಅವನು ಕೇಳ್ತಾನೆ ದೇವ್ರೆ ನಾನು ಇವರಿಗೆ ವಿರೋಧವಾಗಿ ಈ ಮನುಷ್ಯರಿಗೆ ವಿರೋಧವಾಗಿ ನಾನು ಯುದ್ಧ ಮಾಡ್ಬೇಕಾ ಬೇಡ್ವಾ ನೀನು ತಾನೇ ನನಗೆ ತಿಳಿಯಪಡಿಸು ದೇವರ ಮಗುವೆ ಯಾವಾಗಲೂ ನಮ್ಮ ಜೀವಿತದಲ್ಲಿ ಜೀವಿತದಲ್ಲಿ ನಾವು ಯುದ್ಧಗಳನ್ನ ಮಾಡುವ ಪರಿಸ್ಥಿತಿಗಳು ಅಂದ್ರೆ ಮಾಂಸಿಕವಾಗಿ ಅಲ್ಲ ಆತ್ಮಿಕ ಯುದ್ಧಗಳು ನಡೆಯುವಾಗ ಆ ಯುದ್ಧಗಳನ್ನ ನಾನು ಮಾಡ್ಬೇಕಾ ಮಾಡಬಾರ್ದ ದೇವರ ನಾವು ದೇವರ ಸಹಾಯವಿಲ್ಲದೆ ನಾವು ಯುದ್ಧ ಮಾಡೋದಕ್ಕೆ ಹೋದ್ರೆ ನಾವು ಸೋತೋಗ್ತಿವಿ ಅವಮಾನವಾಗಿ ಹಿಂತಿರುಗ್ತಿವಿ ಅಷ್ಟು ಮಾತ್ರವಲ್ಲ ಅಷ್ಟು ಮಾತ್ರವಲ್ಲದೆ ನಮಗೆ ಎಲ್ಲ ಗೊತ್ತುಂಟು ನೋಡಿ ಇವನು ಯುದ್ಧ ವೀರನಾಗಿದ್ರು ಕೂಡ ದಾವಿದ ಯುದ್ಧ ಮಾಡುವುದಕ್ಕೆ ಪಿಲಿಶ್ಟರು ಬರುವ ಸಮಯದಲ್ಲಿ ದೇವ್ರ ಹತ್ರವಾಗಿ ಅವನು ವಿಚಾರಿಸ್ತಾನೆ ದೇವ್ರೆ ನಾನು ಮಾಡ್ಬೇಕಾ ನಾನು ಯುದ್ಧ ಮಾಡ್ಬೇಕಾ ನನಗೆ ಇದರಲ್ಲಿ ಜಯ ಸಿಗುತ್ತಾ ನನಗೆ ಜಯ ಸಿಗೋದಿಲ್ವಾ ನೀನು ತಾನೇ ನನಗೆ ಸಹಾಯ ಮಾಡುದೇವ್ರೆ ನೀವು ತಾನೇ ನನಗೆ ಸಹಾಯ ಮಾಡು ನನಗೆ ಇದರಲ್ಲಿ ಜಯ ಸಿಗುತ್ತಾ ಇಲ್ವಾ ದೇವ್ರು ಹೇಳ್ತಾರೆ ಹೋಗು ಹೋಗು ಇದ್ರಲ್ಲಿ ನಾನು ಏನ್ ಮಾಡ್ತೀನಿ ಜಯವನ್ನ ಕೊಡ್ತೇನೆ ನೋಡಿ ವಿರೋಧವಾಗಿ ಹೋಗಬಹುದು ಅವರನ್ನು ನನ್ನ ಕೈಗೆ ಒಪ್ಪಿಸಿ ಒಪ್ಪಿಸಿಕೊಡುವಿಯೇ ಎಂದು ಕೇಳಲು ಆತನು ಹೋಗು ನಾನು ಹೇಗು ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಆತನು ಹೋಗಿ ಅವರನ್ನು ಸೋಲಿಸಿ ಯಹೋವನ್ನ ಕಟ್ಟೆಯೊಡೆಯುವ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ಕಣ್ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧದ ಸ್ಥಳಕ್ಕೆ ಬಾಲ್ ಪುರಾಚಿಯನ್ ಪುರಚಿವೆಂದು ಹೆಸರಿಟ್ಟನು ಅವ್ರ ಮೇಲೆ ಯಾವ ರೀತಿಯಲ್ಲಿ ಯುದ್ಧವನ್ನ ಮಾಡೋದಕ್ಕೆ ದೇವರು ಹೇಳಿದ್ರಂದ್ರೆ ಕಟ್ಟೆ ಒಡೆದಂತ ಪ್ರವಾಹದ ರೀತಿಯಲ್ಲಿ ಅವ್ರ ಮೇಲೆ ಬಿದ್ರಂತೆ ಅಂದ್ರೆ ಅವರೆಲ್ಲ ಇದ್ದಾರೆ ಒಂದೇ ಸಲ ಎಲ್ಲಾ ಕಡೆ ಅವಾಗ ಅಟ್ಯಾಕ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಒಂದು ನದಿ ಓಡುತ್ತಾ ಇದೆ ಅಂದ್ರೆ ಆ ನದಿಗೆ ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ ಕಟ್ಟೆ ಕಟ್ಟಿರ್ತಾರೆ ಅಂದ್ರೆ ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ ಆ ಬ್ರಿಡ್ಜ್ ಹೊಡೆದೋದ್ರೆ ಆ ನೀರು ಯಾವ ರೀತಿ ನುಗ್ಗುತ್ತೆ ಒಳಗಡೆ ಹಾಗೆ ಪ್ರವಾಹದ ಹಾಗೆ ಅದನ್ನ ಯಾರು ತಡೆಯ ಆ ರೀತಿಯಾಗಿ ಏನು ಇಲ್ಲವೋ ಇಂದ ಅವರನ್ನ ಸೋಲಿಸಿದ್ರು ಏನು ಇಲ್ಲದಂತೆ ಅವರನ್ನ ನಾಶ ಮಾಡಾಕಿದ್ರು ನಿನ್ನ ಜೀವನದಲ್ಲಿ ಮೊದಲನೇದಾಗಿ ನೀವು ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕಾದ್ರೆ ದೇವರು ಸಾಧಾರಣವಾಗಿರುವಂತ ನಿನ್ನ ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಡಿಸ್ಬೇಕಾದ್ರೆ ದೇವ ವೈರಾಕ್ಯ ನಿಮ್ಮಲ್ಲಿರ್ಬೇಕು ಕುರಿ ಮೇಯಿಸ್ತಾ ಇದ್ದಂತ ದಾವಿದನನ್ನ ದೇವರು ಇಸ್ರೇಲ್ ದೇಶಕ್ಕೆ ರಾಜನಾಗಿ ಮಾಡಿದ್ರು ಎರಡನೆಯದಾಗಿ ರಾಜನಾಗಿ ಆದ ತಕ್ಷಣ ಯುದ್ಧವೀರನಾಗಿರುವಂತ ಯುದ್ಧಗಳ ಪರಾಕ್ರಮಿಯಾದಂತ ಸಾವಿರವನ್ನ ಕೊಂದ ಸೌಲ ಹತ್ತು ಸಾವಿರವನ್ನ ಕೊಂದ ದಾವಿದ ಅಂತ ಹೇಳಿ ಎಲ್ಲ ಒಂದು ಹೆಸರುವಾಸಿಯಾದಂತ ಒಬ್ಬ ವ್ಯಕ್ತಿಯಾಗಿರುವಂತಹ ದಾವಿದನು ಎಷ್ಟೇ ಪರಾಕ್ರಮಿಯಾಗಿದ್ರು ಅವನು ಎಷ್ಟೇ ಯುದ್ಧಗಳ ಅನುಭವ ಅವನಿಗಿದ್ರು ಅವನ್ ಮಾಡದಂತ ಒಂದು ವಿಷಯ ಏನಂದ್ರೆ ದೇವರ ಹತ್ರ ಹೋಗಿ ಆತನು ಕೇಳ್ತಾನೆ ನಾನು ಯುದ್ಧಕ್ಕೆ ಹೋಗ್ಬೋದಾ ಬೇಡ್ವಾ ಅಂತ ಹೇಳಿ ನಾನು ಯುದ್ಧಕ್ಕೆ ಹೋಗ್ಬೇಕಾ ಬೇಡ್ವಾ ಅಂತ ಹೇಳಿ ದೇವ್ರ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾನೆ ದೇವ್ರ ಮಗುವೆ ಈಗ ನೀವು ನಮ್ಮ ನಮ್ಮನ್ನ ಆ ಒಂದು ಜಾಗದಲ್ಲಿ ತೆಗೆಂದ್ಕೊಂಡು ಹೋಗಿ ಹಾಕಿದ್ರೆ ನಾವೇ ಆಗಿರ್ತೇವೆ ನೀವೇ ಯೋಚನೆ ಮಾಡಿ ನೋಡಿ ನಮ್ಗೆ ಸ್ವಲ್ಪ ಗೊತ್ತಿದ್ರೆ ಊರಲ್ಲಿರೋ ಎಲ್ಲಾನು ನನ್ಗೆ ಗೊತ್ತಿರೋ ಹಾಗೆ ನಾನು ಯಾರನ್ನೂ ಏನ್ ಮಾಡಲ್ಲ ಅಂದ್ರೆ ಮರ್ಯಾದೆ ಕೊಡಲ್ಲ ನಾನು ಎಲ್ಲ ಮಾಡೋದಿಕ್ಕೆ ಸಾಧ್ಯ ಅಂತ ಡೈರೆಕ್ಟ್ ಆಗಿ ಹೋಗಿ ನಾವೇ ಆದ್ರಿಂದಾನೇ ನಮ್ಮ ಸಮಸ್ಯೆಗಳು ಒಂದನೇದಾಗಿ ಈ ಪಾಠವನ್ನ ಕಲಿತೀವಿ ಎರಡನೇದಾಗಿ ನೋಡಿ ಅದೇ ರೀತಿ ಪರಿಸ್ಥಿತಿ ತಿರ್ಗಾ ಬರುತ್ತೆ ಪಿಲಿಸ್ಟಿಯರು ಇಪ್ಪತ್ತೆರಡನೇ ವಾಕ್ಯ ಪಿಲಿಸ್ಟಿಯರ್ ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಂ ತಗ್ಗಿನಲ್ಲಿ ಇಳಿದುಕೊಂಡರು ದಾವಿದನು ಯಹೋನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಎರಡನೇದಾಗಿ ಏನಾಗುತ್ತೆ ಅಂದ್ರೆ ಅದೇ ರೀತಿಯಾದಂತ ಪರಿಸ್ಥಿತಿ ಸನ್ನಿವೇಶ ಇನ್ನೊಂದ್ಸಲ ಬರುತ್ತೆ ನೋಡಿ ಆಲ್ರೆಡಿ ನೋಡಿ ಗಮನ ದೇವರ ಮಗುವೆ ಮೊದಲನೇದಾಗಿ ಆಲ್ರೆಡಿ ಇವರು ದೇವರ ಹತ್ರ ಹೋಗಿ ವಿಚಾರಿಸಿದ್ದಾನೆ ಸೇಮ್ ಪೀಪಲ್ ಸೇಮ್ ಸಿಚುವೇಶನ್ ಸೇಮ್ ಟೈಪ್ ಆಫ್ ವಾರ್ ಒಂದೇ ತರದ ಜನ ಅವರು ನೋಡಿದ್ರೆ ಇವರು ಅದೇ ಜನನೇ ಸ್ಥಳನ ನೋಡಿದ್ರೆ ಇಲ್ಲಿ ರೆಫಾಯಿಮ್ ತಗ್ಗಿನ ಹಳ್ಳಿ ಅಂತ ಹದಿನೆಂಟನೇ ವಾಕ್ಯದಲ್ಲಿ ಹೇಳುತ್ತೆ ಅದೇ ರೀತಿ ಇಪ್ಪತ್ತ ಇಪ್ಪತ್ತ ಮೂರನೆಯ ವಾಕ್ಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಪಿರಿಶೂರಿ ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳಿದುಕೊಂಡರು ಅದೇ ಸ್ಥಳನೆ ಇದು ಅದೇ ಇದೇ ರಫಾಇಿಮ್ ತಗ್ಗು ಅಲ್ಲೂ ರೆಫಾಯಿಮ್ ತಗ್ಗಿನಲ್ಲಿ ಇಳಿದುಕೊಂಡ್ರು ಇಲ್ಲೂ ಬಂದು ಪಳೆಯ ಮಾಡಿಕೊಂಡರು ಅಲ್ಲೂ ಬಂದವರು ಪಳೆಯ ಮಾಡಿ ಅವರು ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಅವಾಗ ಇವನು ದೇವರ ಹತ್ರ ಹೋಗಿ ವಿಚಾರಿಸ್ತಾನೆ ಯಾವ ರೀತಿಯಾದಂತಹ ಒಂದು ಉತ್ತರ ದೇವರು ಕೊಟ್ಟಿರ್ಬೋದು ನೀವು ಯೋಚನೆ ಮಾಡಿ ನೋಡಿ ದ ಫಸ್ಟ್ ಟೈಮ್ ಹೋಗುವಾಗ ಕಟ್ ಒಡೆದ ಪ್ರವಾಹದ ರೀತಿಯಲ್ಲಿ ಮೇಲೆ ಬಿದ್ರು ಕಟ್ಟೆ ಒಡೆದಂತ ಪ್ರವಾಹದ ರೀತಿಯಲ್ಲಿ ಮೇಲೆ ಬಿದ್ರು ಇನ್ನೊಮ್ಮೆ ಅದೇ ಪಿಲಿಸ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರಫಾಯಿಂ ತಗ್ಗಿನಲ್ಲಿ ಇಳಿದುಕೊಂಡರು ಈಗ ಎರಡನೇ ಸಲ ಇದೇ ದಾವಿದನ ಮೇಲೆ ಯುದ್ಧಕ್ಕೆ ತಿರುಗಿ ಅವರು ಬರ್ತಾ ಇದ್ದಾರೆ ಸೋತಂತ ಆ ಒಂದು ಪಿಲಿಸ್ಟಿಯರು ತಿರುಗಿ ಯುದ್ಧಕ್ಕೆ ದಾವಿದನ ಮೇಲೆ ಬರ್ತಾ ಇದ್ದಾರೆ ನೋಡಿ ದೇವರ ಮಗುವೆ ಇದರಲ್ಲಿ ಒಂದನ್ನ ನೀವು ಗಮನಿಸಿ ದ ಫಸ್ಟ್ ಟೈಮು ಈತನು ಬಹಳ ಈಸಿಯಾಗಿ ಅವ್ರನ್ನ ಸೋಲಿಸ್ದ ಯಾಕೆ ಅಂದ್ರೆ ಕಟ್ಟೆ ಒಡೆದ ಪ್ರವಾಹದ ಹಾಗೆ ಅವ್ರ ಮೇಲೆ ಬಿದ್ದ ಕಟ್ಟೆ ಒಡೆದ ಪ್ರವಾಹದ ಹಾಗೆ ಅವನ ಮೇಲೆ ಬಿದ್ದ ಅಂದ್ರೆ ಡೈರೆಕ್ಟ್ ಆಗಿ ಅವನ ಮೇಲೆ ಬಿದ್ದು ಅವ್ರೇನು ಇಲ್ಲವೋ ಎಂಬಂತೆ ನಾಶಪಡಿಸಿ ಎದುರ್ಕೊಂಡು ಓಡೋದ್ರು ಅವರು ಆ ಒಂದು ಜಯದ ಸಿಂಬಲ್ ಆಗಿ ಅಂದ್ರೆ ಬಾಳ್ ಪಿ ಬಾಳ್ ಪೆರ ಚಿಮ್ ಎಂದು ಹೆಸರಿಟ್ಟ ಆ ಒಂದು ಯುದ್ಧದಲ್ಲಿ ಜಯ ಹೊಂದಿದ್ದಕ್ಕೆ ಒಂದು ಹೆಸರು ಇಟ ಅಂದ್ರೆ ಒಂದು ಬಹಳ ಹೆಸರಿಡೋ ರೀತಿಯಲ್ಲಿ ಒಂದು ಆಳ್ ಬಹಳ ವಿಜೃಂಭಣೆಯಿಂದ ಅಂದ್ರೆ ತುಂಬಾ ಈಸಿಯಾಗಿ ಇಟ್ಸ್ ಇಸ್ ಅ ಗ್ರೇಟ್ ತುಂಬಾ ಈಸಿಯಾಗಿ ಅವ್ರನ್ನ ಏನ್ ಮಾಡ್ದ ಅದೇ ಡಿಫೀಟ್ ಮಾಡ್ದ ಅಂದ್ರೆ ಜಯ ಜಯವನ್ನ ಹೊಂದ್ಕೊಂಡ ಎರಡನೇದಾಗಿ ಸೇಮ್ ಜನ ಬರುವಾಗ ದೇವ್ರು ಅನ್ ಹೋಗಿ ಕೇಳ್ತಾನ ಕೇಳ್ಬೇಕಾ ಇಲ್ಲ ನಾವು ಆ ಸ್ಥಳದಲ್ಲಿ ಇದ್ರೆ ಕೇಳಿರ್ಬೋದಾಗಿತ್ತ ಆಲ್ರೆಡಿ ನಾನೊಬ್ಬ ದೊಡ್ಡ ಯುದ್ಧ ವೀರ ಅಂತ ಗೊಲಿಯಾತನ್ನೇ ಹೊಡೆದವನು ಆ ಒಂದು ನಮ್ಮ ಒಳಗದಲ್ಲಿ ಇದ್ಕೊಂಡೇ ಇರುತ್ತೆ ಫಸ್ಟ್ ಎರಡನೇದಾಗಿ ಆಲ್ರೆಡಿ ನಾನು ಜಯವನ್ನ ತೆಗೆದುಕೊಂಡ ಇವನು ಕಟ್ಟೆ ಹೊಡೆದ ಪ್ರವಾಹದಾಗಿ ಅವನ ಮೇಲೆ ಬಿದ್ದಿದ್ದೇನೆಂದ್ರೆ ಅವ್ರ ಜನ ಕಡಿಮೆ ಇದ್ರು ನಮ್ ಜನ ಬಹಳ ಜಾಸ್ತಿ ಇದ್ರು ಆ ಇಷ್ಟು ಒಂದು ಜನ ಅವ್ರ ಮೇಲೆ ಬಿದ್ದು ಏನು ಇಲ್ಲವೋ ಎಂಬದಂಗೆ ನಾಶ ಮಾಡಿದ್ದೀವಿ ಎರಡನೇದಾಗಿ ಮೂರನೇದಾಗಿ ಇಂಥ ವ್ಯಕ್ತಿಗಳು ತಿರುಗಾ ಯುದ್ಧಕ್ಕೆ ಬಂದಿದ್ದಾರೆ ದೇವ್ರ ಹತ್ರ ನಾವು ಹೋಗಿ ಕೇಳ್ತಾ ಇದ್ವಾ ಕೇಳ್ತಾ ಇಲ್ವಾ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ದಾವಿದನು ಏನ್ ಮಾಡ್ತಾನಂದ್ರೆ ತಿರುಗಿ ಹೋಗಿ ಏನು ಮಾಡ್ತಾನೆ ದಾವಿದನು ಯಹೋನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನವರಿಗೆ ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬಿಳಬೇಡ ನಮ್ಮ ಜೀವನದಲ್ಲಿ ಒಂದೇ ತರದ ಸಮಸ್ಯೆಗಳು ಎರಡು ಸಲ ಮೂರು ಸಲ ಬರುವಾಗ ಮೊದಲನೆಯದಾಗಿ ನಾವು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ಈ ಸಮಸ್ಯೆಯನ್ನ ಹೇಗೆ ನಾವು ಬಗೆಹರಿಸೋದು ನಮಗೆ ಗೊತ್ತಿಲ್ಲ ಸ್ವಾಮಿ ನೀವೇ ನಮಗೆ ಸಹಾಯ ಮಾಡಿ ಮೊದಲನೇ ಸಲ ದೇವ್ರು ನಮ್ಗೆ ಹೇಳ್ತಾರೆ ನಮ್ಗೆ ಗೈಡ್ ಮಾಡ್ತಾರೆ ಆದ್ರೆ ಅದರಲ್ಲಿ ನಮಗೆ ಜಯ ಸಿಕ್ಕಿದ ನಂತರ ಅದರಲ್ಲಿ ನಮಗೆ ಜಯ ದೊರೆತ ನಂತರ ನಮ್ಮ ಮೈಂಡ್ಸೆಟ್ ನಾವು ಹೇಗೆ ಯೋಚನೆ ಮಾಡ್ತೀವಿ ನಾವು ಯೋಚನೆ ಮಾಡುವ ವಿಧ ಹೇಗಿರುತ್ತೆ ಅಂದ್ರೆ ನೋಡುವಾಗ ನಮಗೆ ಆ ವಿಷಯಗಳಲ್ಲಿ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸುವ ಅನುಭವ ಸಿಕ್ಕಿರುತ್ತೆ ಫಸ್ಟು ಎರಡನೇದಾಗಿ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಖಂಡಿತವಾಗಿ ನಾವು ಗೆದ್ದೆ ಈ ಪ್ರಾಬ್ಲಮ್ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅವಾಗ ನಾವು ದೇವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಿ ಆಗ ನಾವು ದೇವರ ಹತ್ರ ಹೋಗಿ ಕೇಳೋದಿಲ್ಲ ಸ್ವಾಮಿ ನಮಗೆ ತಿಳಿಯಪಡಿಸು ಈ ಸಲಾನು ಅದೇ ಅದೇ ಸಮಸ್ಯೆ ಆದ್ರೆ ಆ ಸಮಸ್ಯೆನ ನಾನು ಹೇಗೆ ಬಗೆಹರಿಸ್ಬೇಕು ಆಗ ನಾವು ದೇವರ ಹತ್ರ ಕೇಳುವಾಗ ದೇವರ ಉತ್ತರ ಒಂದೇ ತರ ಇರೋದಿಲ್ಲ ಮೊದಲನೆಯದಾಗಿ ನಾವು ನೋಡುವಾಗ ನೋಡಿ ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೆಳೆಬೇಡ ಫಸ್ಟ್ ಟೈಮು ಅವರನ್ನ ಸೋಲಿಸುವಾಗ ದೇವರು ಯಾವ ರೀತಿಯಾದಂತ ಒಂದು ಗೈಡೆನ್ಸ್ ಇರುತ್ತೆ ಅಂದ್ರೆ ಶತ್ರುಗಳ ಮೇಲೆ ಬಿದ್ದು ನೀನು ಕಟ್ಟೆ ಅವರ ಅವರ ಕಣ್ಮುಂದೆ ನಾಶ ಮಾಡ್ದ ಹೇಗೆಂದ್ರೆ ಕಟ್ಟೆ ಹೊಡೆದ ಪ್ರವಾಹದಂತೆ ಡೈರೆಕ್ಟ್ ಆಗಿ ಅವ್ರ ಮೇಲೆ ಏನ್ ಮಾಡ್ದ ಬಿದ್ದ ಕಟ್ಟೆ ಹೊಡೆದ ಪ್ರವಾಹದ ರೀತಿಯಲ್ಲಿ ಅವ್ರ ಮೇಲೆ ಬಿದ್ದು ಅವರನ್ನು ನಾಶ ಮಾಡ್ದ ಮೊದಲನೇ ಸಲ ಎರಡನೆಯ ಸಲ ದೇವ್ರು ಅವ್ರನ್ನ ವ್ಯತ್ಯಾಸವಾಗಿ ನಡೆಸ್ತಾ ಇದ್ದಾರೆ ಹೇಗೆಂದ್ರೆ ಈ ಸಲ ನೀನ್ ಏನ್ ಮಾಡಬಾರ್ದು ಅಂದ್ರೆ ಡೈರೆಕ್ಟ್ ಆಗಿ ಮುಂದೆಯಿಂದ ಹೋಗಬಾರ್ದು ಅವರ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬರಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯಹೋವನ್ನು ಫಿಲಿಸ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂಬುದನ್ನು ತಿಳಿದುಕೊಂಡು ಅವರ ಮೇಲೆ ಬೀಳು ದೇವರ ಮಗುವೆ ಈ ಒಂದು ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಸನ್ನಿವೇಶಗಳು ಯಾವುದು ಮೊದಲನೇದಾಗಿ ನಾವು ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು ಎಂದ್ರೆ ನಮ್ಮ ಹೃದಯದಲ್ಲಿ ನಮಗೆ ದೇವ ವೈರಾಕ್ಯ ಇರಬೇಕು ಮೊದಲನೇದಾಗಿ ಎರಡನೇದಾಗಿ ಆ ದೈವ ವೈರಾಕ್ಯ ಮಾತ್ರ ಸಾಲದು ನಾವು ಲೋಕದಲ್ಲಿರುವ ಆಯುಧಗಳಿಗಿಂತಲೂ ದೇವರಲ್ಲಿರುವಂತ ಬಲ ನಮಗೆ ಅಧಿಕವಾಗಿರಬೇಕು ಆಗ ಮಾತ್ರ ಸಾಧಾರಣವಾದಂತ ದಾವಿದನನ್ನ ಅಸಾಧಾರಣವಾದಂತ ರಾಜನಾಗಿ ದೇವರು ಮಾರ್ಪಡಿಸಿದ್ರು ಸಾಧಾರಣವಾಗಿ ನಾವು ಜೀವನವನ್ನ ಪ್ರಾರಂಭಿಸ್ತೇವೆ ನಾವು ದೇವರ ಮಕ್ಕಳಾಗಿ ಸಾಧಾರಣವಾಗಿ ಒಂದು ಚಿಕ್ಕ ಅಂಗಡಿಯನ್ನ ಓಪನ್ ಮಾಡ್ತೇವೆ ಆದ್ರೆ ನಮ್ಮಲ್ಲಿ ದೇವ ವೈರಾಕ್ಯವಿದ್ರೆ ನಾವು ದೇವರಿಗೋಸ್ಕರ ಏನಾದರೂ ಮಾಡ್ಬೇಕು ಎಂಬ ಮನಸ್ಸಿದ್ರೆ ದೇವರನ್ನ ನಾವು ಎಲ್ಲದರಲ್ಲಿಯೂ ಮುಂದೆ ಇಡುವುದಾದ್ರೆ ನಮ್ಮನ್ನ ದೇವರು ಆಶೀರ್ವದಿಸ್ತಾರೆ ಕುರಿ ಮೇಯಿಸ್ತಾ ಇದ್ದಂಥ ದಾವಿದನ್ನ ಇಸ್ರೇಲ್ ದೇಶದ ಅರಸನಾಗಿ ಮಾಡಿದ ಹಾಗೆ ನಮ್ಮನ್ನು ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬ ಮುಖ್ಯವಾದ ವ್ಯಕ್ತಿಯಾಗಿ ನಮ್ಮನ್ನ ಮಾರ್ಪಡಿಸ್ತಾರೆ ಮತ್ತು ಅನೇಕ ಕಡೆಗಳಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸಿ ನಮ್ಮನ್ನ ಎತ್ತರದ ಸ್ಥಳಕ್ಕೆ ನಿಲ್ಲಿಸ್ತಾರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ನೀವು ತಗೊಳ್ಬೋದು ಕುಡುಕತನಕ್ಕೂ ಮತ್ತು ಅನೇಕ ವಿಧವಾದಂತಹ ಪಾಪಗಳಿಗೆ ಒಂದು ಡ್ರಗ್ಸ್ಗೆ ಅಡಿಕ್ಟ್ ಆಗಿದಂತ ನನ್ನನ್ನ ದೇವರು ಆಶೀರ್ವದಿಸ್ತು ಆಶೀರ್ವದಿಸಿ ನಿಮ್ಮ ಮುಂದೆ ಈ ವಾಕ್ಯಗಳನ್ನ ಸಾರುವುದಕ್ಕೆ ನನ್ನನ್ನು ಯೋಗ್ಯವುಳ್ಳ ರೀತಿಯಲ್ಲಿ ದೇವರನ್ನ ಮಾರ್ಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಾಧಾರಣವಾದಂತಹ ವ್ಯಕ್ತಿಗಳನ್ನ ಅಸಾಧಾರಣವಾಗಿ ಇವತ್ತು ದೇವ ಸೇವಕರನ್ನ ಎಲ್ಲ ಸಾಕ್ಷಿಯನ್ನ ನೋಡುವುದಾದ್ರೆ ಅವರು ಅನೇಕ ವಿಧವಾದಂತಹ ಪಾಪಗಳು ಈ ಲೋಕದಲ್ಲಿ ಬೇಡವೆಂದು ಬಿಸಾಡಿದಂಥ ಕಲ್ಲು ಮೂಲೆ ಕಲ್ಲಾಗಿ ದೇವರು ಮಾರ್ಪಡಿಸ್ತಾರೆ ಮೊದಲನೇ ವಿಷಯ ಎರಡನೆಯ ವಿಷಯ ನಾವು ದೇವ್ರ ಹತ್ರ ಎಷ್ಟೇ ನಮ್ಗೆ ತಿಳಿದಿದ್ರು ಕೂಡ ನಮ್ಗೆ ಎಷ್ಟೇ ಅನುಭವವಿದ್ರು ಕೂಡ ನಮಗೆ ಆ ವಿಷಯದಲ್ಲಿ ಬಹಳ ಜ್ಞಾನ ತಿಳುವಳಿಕೆ ಇದ್ರೂ ಕೂಡ ಸಮಸ್ಯೆಗಳು ಬರುವಾಗ ದೇವ್ರ ಹತ್ರ ನಾವು ಹೋಗಿ ವಿಚಾರಿಸ್ಬೇಕು ದೇವ್ರೆ ನನ್ನೊಂದಿಗೆ ಮಾತನಾಡು ಈ ಕೆಲಸವನ್ನ ನಾನು ಮಾಡ್ಬೇಕಾ ಬೇಡವಾ ಅಂತೇಳಿ ಆ ಸಮಸ್ಯೆಗಳು ತಿರುಗಿ ಬರುವಾಗ ದೇವ್ರು ಸೇಮ್ ಮೆಥಡನ್ನ ಹೇಳೋದಿಲ್ಲ ಮೊದಲನೇ ಸಲ ಮುಂದೆಯಿಂದ ಹೋಗು ಅಂತ ಹೇಳಿದ್ರು ಎರಡನೇ ಸಲ ಹಿಂದೆಯಿಂದ ಹೋಗು ಅಂದ್ರೆ ನೀನು ಮುಂದೆಯಿಂದ ಹೋಗಿ ನಾನು ದೊಡ್ಡ ವೀರ ಅಂತೇಳಿ ತೋರ್ಸ್ಕೊಂಡಿದ್ದ ಸಾಕು ಇವಾಗ ಆ ಸಮಸ್ಯೆ ಬಗೆ ಹರಿಬೇಕಂದ್ರೆ ಆ ಸಮಸ್ಯೆ ಬಗೆ ಹರಿಬೇಕಂದ್ರೆ ನಿನ್ನ ತಗ್ಗಿಸಿಕೊಳ್ಳುವುದಕ್ಕೆ ಎರಡನೇ ಮೆಥಡ್ ದೇವ್ರು ಹೇಳ್ತಾರೆ ಹಿಂದೆಯಿಂದ ಹೋಗು ತಗ್ಗಿಸ್ಕೊಳ್ಬೇಕು ಮೂರನೇದಾಗಿ ದೇವರ ಒಂದು ಸಮಯ ಉಂಟು ನಮ್ಮ ಒಂದು ಸಮಯ ಉಂಟು ದೇವರು ಹೇಳ್ತಾರೆ ಯಾವ ಟೈಮ್ ಅವ್ರ ಮೇಲೆ ನೀವು ಬಿಳ್ಬೇಕಂದ್ರೆ ನೋಡಿ ಪಿಲಿಸ್ಟಿಯನ್ನು ಸೈನ್ಯವನ್ನು ಸೋಲಿಸುವುದಕ್ಕ ನೀನು ಮುಂದಾಗಿ ಹೊರಟನೆಂಬುದು ತಿಳಿದುಕೋ ಯಾವಾಗ ಅಂದ್ರೆ ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ನಾವು ನೀವು ಹೋಗಿ ಆ ಹಿಂದ್ಗಡೆ ಅಂತ ನಿಂತ್ಕೊಳ್ಳಿ ಆ ಮರದ ಆ ಮೆಸರ ಹೇಳ್ತಾರೆ ಆ ಹಿಂದಳವನ್ನು ಸುತ್ತಿಕೊಂಡು ಹೋಗಿ ಬರಾಕ ಮರಗಳಿರುವ ಕಡೆಯಿಂದ ಬರಕ ಮರ ಅಂತ ಹೇಳಿ ಒಂದು ಮರ ಇದೆ ಆ ಮರಗಳ ಮೇಲೆ ದೇವರು ಹೆಜ್ಜೆಗಳ ಸಪ್ಪಳ ಅಂದ್ರೆ ಮರಗಳ ಮೇಲೆ ಯಾರೋ ಓಡ್ದಂಗೆ ಯಾರೋ ಓಡುವ ರೀತಿಯಲ್ಲಿ ಒಂದು ಸಪ್ಪಳನ ಕೇಳಿಸ್ತಿವಿ ನಮ್ಮ ಜೀವನದಲ್ಲಿ ಆಗುವಂತ ಒಂದು ಸಮಸ್ಯೆ ಏನಂದ್ರೆ ನಾವು ದೇವರ ಸಮಯಕ್ಕೋಸ್ಕರ ನಾವು ಕಾಯೋದೇ ಇಲ್ಲ ನಾವು ತಗ್ಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀವಿ ದೇವರ ವಾಕ್ಯವನ್ನ ಕೇಳೋದಕ್ಕೆ ರೆಡಿಯಾಗಿರ್ತೀವಿ ದೇವರ ವೈರಾಕ್ಯ ನಮ್ಮ ಒಳಗಿಡಿರುತ್ತೆ ಆದ್ರೆ ದೇವರ ಸಮಯಕ್ಕೋಸ್ಕರ ನಾವು ಕಾಯೋದಿಲ್ಲ ಇಲ್ಲಿ ದೇವರು ಹೇಳ್ತಾರೆ ನನ್ನ ಸಮಯಕ್ಕೋಸ್ಕರ ನೀನ್ ಕಾದಿರ್ಬೇಕು ಆ ಬರಕ ಮರಗಳ ತುದಿಯಲ್ಲಿ ಅಂದ್ರೆ ಹಿಂದಳ ದನ ಸುತ್ತಿಕೊಂಡು ಮರ ಕಮ ಕಡೆಯಿಂದ ಅವರ ಮೇಲೆ ಬೀಳು ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ದಾವಿದ ಏನ್ ಮಾಡ್ತಾ ಇದ್ದಂದ್ರೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಯುದ್ಧಕ್ಕೆ ಹೋಗುವಾಗ ಎಷ್ಟೊಂದು ಸಮಸ್ಯೆ ಇರ್ಬೋದು ಅಂದ್ರೆ ತುಂಬಾ ನೋಡಿ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಆ ವಿರೋಧಿಗಳು ಇವ್ರನ್ನ ರೆಕಗ್ನೈಸ್ ಮಾಡಿ ಇವ್ರ ಮೇಲೆ ಯುದ್ಧ ಮಾಡ್ಬಿಡ್ಬೋದು ಇಲ್ಲ ಅವ್ರು ಇವ್ರನ್ನ ಅಟ್ಯಾಕ್ ಮಾಡ್ಬಿಡ್ಬೋದು ಆ ರೀತಿಯಾದಂತಹ ಒಂದು ಕ್ರೂಷಲ್ ಟೈಮ್ ಒಂದು ಬಹಳ ಹೇಗೆ ಹೇಳುದು ಒಂದು ಒಂದು ಕಷ್ಟವಾದಂತ ಒಂದು ಸಮಯ ಆ ಒಂದು ಸಮಯದಲ್ಲಿ ದೇವರು ಪೇಶನ್ಸ್ ಆಗಿ ವೇಟ್ ಮಾಡುದು ಎಂತ ಸಮಯದಲ್ಲಿಯೂ ಕೂಡ ಅದು ಏನೇನೇ ಸಮಯ ಏನೇ ಸನ್ನಿವೇಶ ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ದೇವರಿಗೆ ಗೊತ್ತು ಮನುಷ್ಯರಿಗೆ ಗೊತ್ತಿಲ್ಲ ದೇವರಿಗೆ ಗೊತ್ತು ವೇಟ್ ಅಪ್ ಆನ್ ದ ಲಾರ್ಡ್ ದೇವರ ಸಮೂಹದಲ್ಲಿ ಕಾತಿರು ಕಾದಿರು ದೇವರು ಹೇಳುವವರೆಗೂ ಆ ಸಪ್ಪಳ ಕೇಳಿಸುವವರೆಗೂ ದೇವರ ಸಮೂಹದಲ್ಲಿ ನೀನು ಕಾದಿರು ಆಗ ಮಾತ್ರ ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಈಗ ನಾವು ಕೇಳಿದಂತ ವಾಕ್ಯಗಳಲ್ಲಿ ಮೊದಲನೇದಾಗಿ ದೇವ ವೈರಾಕ್ಯ ನಮಗಿರಬೇಕು ಎರಡನೇದಾಗಿ ನಾವು ಯುದ್ಧಗಳನ್ನು ಜಯಿಸುವುದಕ್ಕೆ ದೇವರ ಸನ್ನಿಧಿಯಲ್ಲಿ ಕೇಳಬೇಕು ಎರಡನೇದಾಗಿ ಸೇಮ್ ಪ್ರಾಬ್ಲಮ್ಸ್ ನಮಗೆ ಬರುವಾಗ ಸೇಮ್ ಮೆಥಡ್ನ ನಾವು ಯೂಸ್ ಮಾಡಬಾರ್ದು ತಿರುಗಿ ದೇವ್ರ ಹತ್ರ ಹೋಗಿ ಕೇಳ್ಬೋದು ದೇವ್ರು ಹೇಳ್ತಾರೆ ಹಿಂದೆಯಿಂದ ಹೋಗು ತಗ್ಗಿಸ್ಕೊಳ್ಬೇಕು ದೇವರ ಸಮಯದವರೆಗೂ ನಾವು ಕಾದಿರ್ಬೇಕು ಈ ಎಲ್ಲ ಪಾಠಗಳನ್ನೊಂದಿಗೆ ನಾವು ಜೀವಿಸುವ ಜೀವಿಸುವುದಾದರೆ ಸಾಧಾರಣವಾಗಿ ಜೀವನವನ್ನ ಪ್ರಾರಂಭಿಸಿದಂತಹ ದಾವಿದನನ್ನ ರಾಜನಾಗಿ ಮಾಡಿದ ತಂದೆಯವರು ನಮ್ಮನ್ನು ಕೂಡ ಈ ಲೋಕದಲ್ಲಿ ರಾಜರಾಗಿಯೂ ಮತ್ತು ಅನೇಕ ಜನರಿಗೆ ಆಶೀರ್ವಾದವನ್ನ ಕೊಡುವಂತಹ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಾಡಿಸ್ತಾರೆಂದು ನಾವು ವಿಶ್ವಾಸಿಸೋಣ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ತಂದೆ ನಮ್ಮೊಂದಿಗೆ ಮಾತನಾಡು ಈ ವಾಕ್ಯ ಪ್ರಯೋಜನವಾಗಿ ನಮ್ಮ ಮಕ್ಕಳನ್ನ ಹೋಗಿ ಮುಟ್ಟಿರುತ್ತದೆ ಎಂದು ವಿಶ್ವಾಸಿಸುತ್ತಾನೆ ಸ್ವಾಮಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾನೆ ಜೋಳ್ಳ ತಂದೆ ಆಮೇಲೆ